रस्ते रस्त ओडाड़ती डॉन पोलिस कण्डे बीतिलवा कण्डे कंडू कुरुड़ाईता बेंगलुरु पोलिस इलाके राजकारणी सम्मुखदे कार्यक्रम साइलेंट सुनी प्रत्यक्षन संसद तेजस्वी सूर्य पीसी मोहन शासक उदय गरुडाचार एनआर रमेश इरुवंत वेदिकेयल्ले साइलेंट सुनील कानिसिकोंडिदारे हागादरे इवर कण्डिगे कानतिल्वा रस्ते रस्ते ओडाड़ता इरुवंत डॉन पोलिस कण्डिगे बीळ्तिल्वा कण्डिगे कंड्रू कूड कुरुडायिता बेंगळूरु पोलिस इलाखे राजकारणिगळ सम्मुखदल्ले कार्यक्रमदल्ली साइलेंट सुनील प्रत्यक्षनागिद्दाने संसद तेजस्वी सूर्य पीसी मोहन शासक उदय गरुडाचार एनआर रमेश इरुवंत वेदिकेयल्ले सुनील कानिसिकोंडिदारे रक्त हरिसि रौडी आदवन नेतृत्वदल्ली रक्तदान शिबिर नडेयता इदे बहिरंग समावेश अली कण्णिगे सिसिबि अधिकारी बट्टेयन्न कट्टिकोंडिद्र अन्नुवंत प्रश्ने कूड हुट्कोळ्ळुत्ते तन्न इलाखे मेले हिडितवन्न कळेदुकोंड्र आयुक्तरु अन्नुवंत सहजवागि माडुवंत प्रश्ने राजकारणिगळ ओत्तडक्के मणिदु केलसवन्न मरेतुबिट्र पोलीसरु ಕಳೆದ ನಿನ್ನೆ ತಾನೆ ಪೊಲೀಸವರ ಅಂದ್ರೆ ಪೊಲೀಸನವರು ಆ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ವಿಚಾರಣೆ ಆಗುತ್ತೆ ಆ ಸಂದರ್ಭದಲ್ಲಿ ಇವರ ಕಣ್ಣಿಗೆ ಸೈಲೆಂಟ್ ಸುನಿಲ್ ಕಾಣಿಸೋದಿಲ್ಲ ಗೊತ್ತೇ ಆಗೋದಿಲ್ಲ ಎಲ್ಲಿ ಇದಾನೆ ಅಂತ ಹೇಳಿ ಆದ್ರೆ ಈಗ ಏಕಾಯಕಿ ಅಂದ್ರೆ ಇದ್ದಕ್ಕಿದ್ದ ಹಾಗೆ ರಾಜಕಾರಣಿಗಳ ಸಮ್ಮುಖದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಸಂಸದ ತೇಜಸ್ವಿ ಸೂರ್ಯ ಪಿಸಿ ಮೋಹನ್ ಶಾಸಕ ಉದಯ ಗರುಡಾಚಾರ್ ಎನ್ನಾ ರಮೇಶ್ ಇರುವಂತ ವೇದಿಕೆಯಲ್ಲಿ ಸುನಿಲ್ ಕಾಣಿಸಿಕೊಂಡಿದ್ದಾನೆ ರಕ್ತ ಹರಿಸಿ ರೌಡಿ ಆದವನ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯತಾ ಇದೆ ಅಲ್ಲಿ ಬಹಿರಂಗ ಸಮಾವೇಶವನ್ನ ಮಾಡಿದ್ರು ಕಣ್ಣಿಗೆ ಬಟ್ಟೆಯನ್ನ ಸಿಸಿಬಿ ಅಧಿಕಾರಿಗಳು ಕಟ್ಟಿಕೊಂಡಿದ್ರು ತನ್ನ ಇಲಾಖೆ ಮೇಲೆ ಹಿಡಿತವನ್ನ ಕಳ್ಕೊಂಡ್ರ ಆಯುಕ್ತರನ್ನು ಅಂತ ಸಹಜವಾಗಿ ಮಾಡುವಂತ ಪ್ರಶ್ನೆಗಳು ರಾಜಕಾರಣಿಗಳ ಒತ್ತಡಕ್ಕೆ ಏನಾದರೂ ಮಣಿತ ಪೊಲೀಸನವರು ಅನ್ನುವಂತದ್ದು ನೋಡಿ ರಸ್ತೆ ರಸ್ತೆಯಲ್ಲಿ ಓಡಾಡುತ್ತಿರುವಂತ ಡಾನ್ ಪೊಲೀಸರ ಕಣ್ಣಿಗೆ ಬೀಳಲ್ವಾ ಇರೋ ಪೊಲೀಸರ ಕಣ್ಣಿಗೆ ಕಂಡೇ ಇಲ್ವಾ ಕಣ್ಣಿಗೆ ಕಂಡ್ರು ಕೂಡ ಪೊಲೀಸ್ ಅಂದ್ರೆ ಬೆಂಗಳೂರು ಇಲಾಖೆ ಕುರುಡಾಯಿತ ಅನ್ನುವಂತದ್ದು ರಾಜಕಾರಣಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮದಲ್ಲಿ ಸೈಲೆಂಟ್ ಸುನಿಲ್ ಪ್ರತ್ಯಕ್ಷನಾಗಿದ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಲೆಂಟ್ ಸುನಿಲ್ ವಿಡಿಯೋ ವೈರಲ್ ಆಗ್ತಾ ಇದೆ ಏನು ಮಾಡ್ತಾ ಇದೆ ಅಧಿಕಾರಿಗಳು ಇಲಾಖೆ ಏನು ಮಾಡ್ತಾ ಇದೆ ಇನ್‌ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ವೈರಲ್ ಅನ್ನು ಮಾಡ್ತಾ ಇದ್ದಾರೆ ಅವರ ಹುಡುಗರು ಸುನಿಲ್ ಹುಡುಗರು ಇನ್‌ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ವೈರಲ್ ಅನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಗೊತ್ತಿದೆ ಆದರೂ ಅಧಿಕಾರಿಗಳು ಗಪ್ಚು ತಾನು ನಾಯಕ ಎಂಬಂತೆ ಪೋಸ್ ಕೊಟ್ಟಿದ್ದಾನೆ ಸೈಲೆಂಟ್ ಸುನಿಲ ಸಂಸದ ತೇಜಸ್ವಿ ಸೂರ್ಯ ಪಿಸಿ ಮೋಹನ್ ಶಾಸಕ ಗರುಡಾಚಾರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದು ರೌಡಿ ಶೀಟರ್ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ರಕ್ತದಾನ ಶಿಬಿರ ಮೂರು ನಾಯಕರ ಮಧ್ಯೆ ತಾನು ನಾಯಕನೇ ಎಂಬಂತೆ ಬೀಗ್ತಾ ಇದ್ದಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಲೆಂಟ್ ಸುನಿಲ್ ವಿಡಿಯೋ ವೈರಲ್ ಆಗ್ತಾ ಇದೆ ಇನ್‌ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡಿ ಅಂದ್ರೆ ಸುನಿಲ್ ಹುಡುಗರು ವೈರಲ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಗೊತ್ತಿದ್ರು ಕೂಡ ಇದೆಲ್ಲವೂ ವೈರಲ್ ಆಗ್ತಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ತಾನು ನಾಯಕ ಎಂಬಂತೆ ಪೋಸ್ ಕೊಟ್ಟಿದ್ದಾನೆ ಸೈಲೆಂಟ್ ಸುನಿಲ್ ಸಂಸದ ತೇಜಸ್ವಿ ಸೂರ್ಯ ಪಿಸಿ ಮೋಹನ್ ಶಾಸಕ ಗರುಡಾಚಾರ್ ಭಾಗಿಯಾಗಿರುವಂತ ಕಾರ್ಯಕ್ರಮ ಇದು ಸೋ ಮೂವರು ನಾಯಕರ ಜೊತೆ ಕಾರ್ಯಕ್ರಮದಲ್ಲಿ ಸೈಲೆಂಟ್ ಸುನಿಲ್ ಭಾಗಿಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ರಕ್ತದಾನ ಶಿಬಿರ ಇದು ನಿನ್ನೆ ರೇಡ್ ಆಗುತ್ತೆ ರೇಡ್ ಮಾಡುವಂತ ಸಂದರ್ಭದಲ್ಲಿ ಸೈಲೆಂಟ್ ಸುನಿಲ ಇವರಿಗೆ ಸಿಗೋದಿಲ್ಲ ಗೊತ್ತೇ ಇರೋದಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ರಾಜಕೀಯ ನಾಯಕರದಲ್ಲೇ ಕಾಣಿಸಿಕೊಂಡಿದ್ದಾರೆ ಸುನಿಲ್ ಮೇಲೆ ಸದ್ಯಕ್ಕೆ ಯಾವುದೇ ಕೇಸ್ ಬಾಕಿ ಉಳಿದಿಲ್ಲ ನೋಡಿ ಯಾವುದೇ ವಾರಂಟ್ ಬಾಕಿ ಇರಲಿಲ್ಲ ಅದಕ್ಕೆ ನಾವು ಸುಮ್ಮನಿದ್ದೀವಿ ಬೆಂಗಳೂರಿನಲ್ಲಿ ಸಿಸಿಬಿ ಜಂಟಿ ಆಯುಕ್ತ ಶರಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರ ಮೇಲೆ ಕೇಸ್ ಇದೆ ನೋಡಿ ನಾವು ವಿಚಾರಣೆಯನ್ನ ಮಾಡ್ತೀವಿ ಇಲ್ಲಿ ಯಾವುದೇ ರಾಜಕೀಯ ನಾಯಕರ ಒತ್ತಡ ನಮಗೆ ಇಲ್ಲ ಖಂಡಿತವಾಗಿಯೂ ಕೂಡ ಮತ್ತೆ ಸುನಿಲ್ ಗೆ ಸಿಸಿಬಿ ಗೆ ಕರೆಸುತ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುನಿಲ್ ಮೇಲೆ ಸದ್ಯಕ್ಕೆ ಯಾವುದೇ ರೀತಿಯಾದ ಕೇಸ್ ಬಾಕಿ ಉಳಿದಿಲ್ಲ ಯಾವುದೇ ವಾರಂಟ್ ಬಾಕಿ ಇರಲಿಲ್ಲ ಅದಕ್ಕೆ ನಾವು ಸುಮ್ಮನಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಸಿಬಿ ಜಂಟಿ ಆಯುಕ್ತ ಶರಣಪ್ಪನವರ ಹೇಳಿಕೆ ಇದು ಕಳೆದ ವಾರ ಸಿಸಿಬಿ ವತಿಯಿಂದ ಕೆಲವು ರೌಡಿಗಳ ಮನೆಗಳನ್ನು ನಾವು ಸರ್ಚ್ ಮಾಡಿದ್ವಿ ಆ ಸರ್ಚ್ ಮಾಡೋ ಸಂದರ್ಭದಲ್ಲಿ ಕೆಲವು ರೌಡಿಗಳು ಮನೆಯಲ್ಲಿರಲಿಲ್ಲ ಕೆಲವರು ಯಾರು ಮನೆಯಲ್ಲಿದ್ದರೂ ಅವರಿಗೆ ಕರ್ಕೊಂಡು ಸಿಸಿಬಿ ಕರ್ಕೊಂಡು ಬಂದು ಅವರ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಎಚ್ಚರಿಕೆ ಕೊಟ್ಟು ನೀಡಲಾಗಿತ್ತು ನಂತರ ಆ ದಿನ ಯಾರು ಅಲ್ಲಿ ಇರಲಿಲ್ಲ ಅಂತವರ ಮೇಲೆ ಮತ್ತೆ ನಾವು ಸರ್ವೆಲೆನ್ಸ್ ವಾಚ್ ಇಟ್ಟು ನಂತರ ದಿನಗಳಲ್ಲಿ ಇನ್ನೂ 9 ಜನ ರೌಡಿಗಳನ್ನು ನಾವು ಪತ್ತೆ ಮಾಡಿ ಅವರನ್ನು ಕೂಡ ಸಿಸಿಬಿ ಕರ್ತಂದು
ಅವರಿಗೂ ಕೂಡ ವಿಚಾರಣೆ ಮಾಡಲಾಗಿತ್ತು ಕಳೆದ ಒಂದು ಮೂರು ನಾಲ್ಕು ದಿನಗಳಿಂದ. ಅದರಲ್ಲಿ ಏನು ಈಗ ಸೈಲೆಂಟ್ ಸುನಿಲ್ ಆಯಿತು, ಅವನ ಅಸೋಸಿಯೇಟ್ ವಂಟೆ ರೋಹಿತ್ ಆಯಿತು, ಮತ್ತು ಇತರ ರೌಡಿಗಳಾದ ಮುಲಾಮ, ಕುಮರೇಶ್, ರಾಜಾದುರೈ, ಇನ್ನೊಬ್ಬ ರೋಹಿತ್ ಗೌಡ, ಹಾಗೆ ಬೇರೆ ಬೇರೆ ಕೆಲವು, ಈವನ್ ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ, ಇವರು ಕೆಲವು ರೌಡಿಗಳನ್ನು ಏನು ಪ್ರಮುಖ ರೌಡಿ ಶೀಟರ್ಸ್ಗಳಿದ್ದಾರೆ ಅವ್ರ ಮೇಲೆ ನಾವು ಕಂಟಿನ್ಯೂಯಸ್ ಆಗಿ ನಿಗಾ ಇಡ್ತಾ ಇದ್ದೀವಿ. ಸಿ ಸಿ ಬಿ ಅಧಿಕಾರಿ ಸಿಬ್ಬಂದಿಗಳು, ಇದು ನಿರಂತರ ಒಂದು ಕಾರ್ಯಾಚರಣೆ. ಈಗೇನು ಸೈಲೆಂಟ್ ಸುನಿಲಿದ್ದಾನೆ, ಅವನಿಗೆ ಕೆಲವು ತಿಂಗಳ ಹಿಂದೆ ಕರೆದು ವಾರ್ನಿಂಗ್ ಕೂಡ ಕೊಡಲಾಗಿತ್ತು. ಅದಲ್ಲದೆ ಸೈಕಲ್ ರವಿ ಕಳೆದ ಮಂತ್ ಕೂಡ ಕರೆಸಿ ವಿಚಾರಣೆ ಮಾಡಲಾಗಿತ್ತು. ಹಾಗೆ ಈಗ ನಾವು ದಾಳಿ ಮಾಡಿದ ಸಂದರ್ಭದಲ್ಲಿ ನಾವು ಇರಲಿಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಅವನು ಅಟೆಂಡ್ ಮಾಡಿದ್ದು ನಮ್ಮ ಗಮನಕ್ಕಿದೆ. ಅಲ್ಲಿ ಕೂಡ ನಮ್ಮ ಕೆಲವು ಅಧಿಕಾರಿಗಳು ಇದ್ದಿದ್ದು, ವಾಚ್ ಮಾಡಿದ್ದು ನನ್ನ ಗಮನಕ್ಕಿದೆ. ಅದಲ್ಲದೆ ಪ್ರೆಸೆಂಟ್ಲಿ ಏನಂತಂದರೆ, ಈ ಏನು ರೌಡಿ ಶೀಟರ್ಸ್ ಇದ್ದಾರೆ ಅವ್ರ ಮೇಲೆ ಯಾವ ಕೇಸ್ ಇದೆಯಾ, ಯಾವುದಾದ್ರು ವಾರಂಟ್ ಇದೆಯಾ, ಮತ್ತು ಯಾವುದಾದ್ರು ಪ್ರಕರಣದಲ್ಲಿ ಅಥವಾ ವಿಚಾರಣೆಯಲ್ಲಿ ಅವರ ಅವಶ್ಯಕತೆ ಇದೆಯಾ ಅನ್ನೋದ್ರ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುತ್ತೆ. ಯಾರಿಗೂ ತಮ್ಮ ಏನು ರೌಡಿತನ ಮತ್ತು ಕಾನೂನನ್ನು ಕೈಗೆತ್ಕೊಂಡು ಸಾರ್ವಜನಿಕರಿಗೆ ಹೆದರಿಸುವಂಥದ್ದಾಗಲಿ ಅಥವಾ ತೊಂದರೆ ಕೊಡುವಂಥದ್ದಾಗಲಿ ಅದಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ನೋಡಿ, ಈಗ ತಮ್ಮ ಹತ್ರ ಏನೇನು ಮಾಹಿತಿ ಅದು ಕೂಡ ನಮ್ಮ ಇಲ್ಲ. ರೌಡಿ ಶೀಟರ್ಗಳ ಬಗ್ಗೆ ನಾವು ಈ ವರ್ಷದಲ್ಲಿ ಸಾಕಷ್ಟು ಕ್ರಮಗಳನ್ನು ಜರುಗಿಸಿದ್ವಿ. ಸಾಕಷ್ಟು ಜನರ ವಿರುದ್ಧ ನಾವು ಗುಂಡಾ ಆ್ಯಕ್ಟ್ ಪ್ರಿವೆಂಟಿವ್ ಆ್ಯಕ್ಷನ್ನು ತೊಗೊಂಡಿದ್ದೀವಿ. ಮತ್ತು ಅವು ಸರ್ಕಾರ ಮತ್ತು ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲಿಯೂ ಸಹ ನಾವು ಜರುಗಿಸಿದ ಕ್ರಮಗಳು ಅಪ್ಹೋಲ್ಡ್ ಮಾಡಿ ಅವರೆಲ್ಲರೂ ಭಾಳ ಜನ ಒಳಗೆ ಇದ್ದಾರೆ. ಇದರ ಇನ್ನು ಬೇರೆ ಯಾವುದಾದ್ರೂ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಸಹ ನಾವು ಮುಂದುವರಿಸ್ತೇವೆ. ಥ್ಯಾಂಕ್ ಯು. ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಶ್ವನಾಥ್, ರಕ್ತ ಹರಿಸಿ ರೌಡಿ ಆದವನ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ. ಇದರ ಜೊತೆಗೆ ಈ ಒಂದು ಶಿಬಿರದಲ್ಲಿ ಸ್ವತಃ ರಾಜಕಾರಣಿಗಳೇ ಭಾಗಿಯಾಗಿದ್ದಾರೆ, ಏನು ಹೇಳ್ತೀರಿ? ಹೌದು ಕುಮಾರ್, ನನ್ನೆ ತಾನೇ ಒಂದು ಚಾಮರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅದು ರಕ್ತದಾನ ಶಿಬಿರ. ಅದು ನಟೋರಿಯಸ್ ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಅನ್ನ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ. ಆದ್ರೆ ಕೆಲ ದಿನಗಳ ಹಿಂದೆ ಸಿಸಿಬಿ ಅಧಿಕಾರಿಗಳು ರೌಡಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಿರ್ತಾರೆ. ಆ ಸಂದರ್ಭದಲ್ಲಿ ಸ್ವತಃ ಸಿಸಿಬಿ ಅಧಿಕಾರಿಗಳಿಂದಲೇ ಒಂದು ಪ್ರೆಸ್ ನೋಟ್ ಸಹ ಬಿಡುಗಡೆ ಆಗುತ್ತೆ. ಆ ಪ್ರೆಸ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಲಾಗಿತ್ತು, ಸೈಲೆಂಟ್ ಸುನಿಲ್ ಆಗಿರಬಹುದು, ಹಾಗೇನೆ ಈ ಕೆಲವೊಬ್ಬ ರೌಡಿ ಶೀಟರ್, ನಟೋರಿಯಸ್ ರೌಡಿ ಶೀಟರ್ಗಳು ಅವರೆಲ್ಲರೂ ಕೂಡ ಸೈಲೆಂಟ್ ಸುನಿಲ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ, ಸೈಕಲ್ ರವಿ, ಒಂಟೆ ರೋಹಿತ, ಕಾಡು ಬಿಸಿಲಿನಲ್ಲಿ ರೋಹಿತ್, ಇವರೆಲ್ಲರೂ ಕೂಡ ಪರಾರಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಒಂದು ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ತಾನೇ ಕುಲ್ಲಂ ಕುಲ್ಲ ಏನು ಸೈಲೆಂಟ್ ಸುನಿಲ್ನ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಿರುವಂತದ್ದು, ಅದು ರಕ್ತದಾನ ಶಿಬಿರ ಕಾರ್ಯಕ್ರಮ. ಅದರಲ್ಲಿ ಇಬ್ಬರು ಸೋಕಾಲ್ಡ್ ಎಂಪಿಗಳು ಕೂಡ ಭಾಗಿಯಾಗಿದ್ರು, ಅದೇ ರೀತಿಯಾಗಿ ಒಬ್ಬ ಶಾಸಕರು ಕೂಡ ಭಾಗಿಯಾಗಿರ್ತಾರೆ. ಅವರೊಂದಿಗೆ ದೊಡ್ಡ ಮಟ್ಟದಲ್ಲಿ ಈತ ಪೋಸ್ಟ್ ಕೊಟ್ಟಿರ್ತಾನೆ. ಅಂತಂದ್ರೆ ಏನು ಕೆಲವೊಬ್ಬ ಸಣ್ಣ ಪುಟ್ಟ ಪುಡಿ ರೌಡಿಗಳನ್ನ ವಶಕ್ಕೆ ಪಡೆದುಕೊಂಡು ಸಿಸಿಬಿ ಅಧಿಕಾರಿಗಳು ಪೊಲೀಸರು ಪೋಸ್ಟ್ ಕೊಟ್ರ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಇನ್ನು ಬಹಿರಂಗ ಸಮಾವೇಶ ಮಾಡಿದ್ರು ಕೂಡ ಸಿಸಿಬಿ ಅಧಿಕಾರಿಗಳ ಕಣ್ಣಿಗೆ ಈತ ಬೀಳ್ಲಿಲ್ವಾ, ಅಥವಾ ಈ ತರ ಒಂದು ಸಹಚರ್ಯರೇನಿದ್ದಾನೆ, ಈ ತರ ಒಬ್ಬ ಬೆಂಬಲಿಗರು ಏನಿದ್ದಾರೆ, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬಿಲ್ಡಪ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀರೋಗಳಂತೆ ಪೋಸ್ಟ್ ಕೊಡುವಂತಹ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಕಾಣ್ತಾ ಇರುವಂತದ್ದು. ಇನ್ನು ರಾಜಕಾರಣಿಗಳ ಒತ್ತಡ ಕೂಡ ಇದರ ಹಿಂದೆ ಇರಬಹುದೇನೋ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಕಣ್ಣಿಗೆ ಕಾಣುವಂತೆ ಕುಲ್ಲಂ ಕುಲ್ಲ ವೇದಿಕೆ ಮೇಲೆ ಭಾಷಣ ಮಾತಾಡ್ತಾನೆ, ಮಾಧ್ಯಮಗಳ ಮುಂದೆ ಮಾತನಾಡ್ತಾನೆ, ಆದ್ರೂ ಕೂಡ ಸೈಲೆಂಟ್ ಸುನಿಲ್ನ ವಿರುದ್ಧವಾಗಿ ಯಾರು ಕೂಡ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಸದ್ಯಕ್ಕೆ ಇಂತಹ ಸುದ್ದಿಗಳನ್ನ ನಾವು ಮಾಧ್ಯಮಗಳು ಏನು ಬಿತ್ತರ ಮಾಡಿದ್ವಿ, ಅದಕ್ಕೆ ಈಗ ಸಿಸಿಬಿ ಜಂಟಿ ಆಯುಕ್ತರಾದಂತಹ ಶರಣಪ್ಪ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ, ನಗರ ಪೊಲೀಸ್ ಆಯುಕ್ತರಾದಂತಹ ಪ್ರತಾಪ್ ರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ಮನೆಯಲ್ಲಿ ಇರಲಿಲ್ಲ, ಅವರ ಮೇಲೆ ಯಾವುದೇ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಕೇಸ್ಗಳು ಕೂಡ ಇಲ್ಲ, ಹೀಗಾಗಿ ನಾವು ಅವರನ್ನ ವಶಕ್ಕೆ ಪಡೆದಿದ್ದೀವಿ. ಕೇಸ್ ಇಲ್ಲ ಅಂತಂದ್ಮೇಲೆ ಇವ್ರು ಯಾಕೆ ಸಿಸಿಬಿ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು.
ಸದ್ಯಕ್ಕೆ ಯಾವ ರಾಜಕೀಯ ನಾಯಕರ ಒತ್ತಡ ಕೂಡ ಇಲ್ಲ ಸುನಿಲ್ ವಿಚಾರವನ್ನ ನಾವು ಗಂಭೀರವಾಗಿ ತಗೊಳ್ತೀವಿ ಖಂಡಿತವಾಗಿ ಮುಲಾಜಿಂದ ಸಿಸಿಬಿಗೆ ಅವನ್ನ ಕರೆಸ್ತೀವಿ ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ನಗರ ಪೊಲೀಸರ ಆಯುಕ್ತರಾದಂತಹ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೈಲೆಂಟ್ ಸುಲೇಂದ್ರ ವಿಷಯವಾಗಿ ನಾವು ಎಲ್ಲರೂ ಕೂಡ ಎಲ್ಲರೊಂದಿಗೂ ಕೂಡ ಮಾತನಾಡ್ತೀವಿ ಅವರನ್ನ ಕರೆಸಿ ಮಾತನಾಡುವಂತಹ ಪ್ರಯತ್ನ ಮಾಡ್ತೀವಿ ಹಾಗೇನೆ ಆತನ ವಿರುದ್ಧವಾಗಿ ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಸೈಲೆಂಟ್ ಸುನಿಲನ ಹಾವಳಿ ಮೊದಲಿಂದಾನು ಇತ್ತು ಆದ್ರೆ ಈಗ ಯಾವ ಕೇಸ್ಗಳು ಇಲ್ಲ ಅನ್ನೋದು ಪೊಲೀಸರ ಮಾತು ಆದ್ರೆ ಆತನ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ತಲೆಮರೆಸಿಕೊಂಡಿದ್ದ ಅನ್ನೋದು ಪ್ರೆಸ್ ನೋಟ್ ಅನ್ನ ಇವರು ಕೊಟ್ಟರು ಅನ್ನೋದನ್ನು ಕೂಡ ಎಲ್ಲೋ ಒಂದು ಕಡೆ ಕಾಡ್ತಾ ಇರುವಂತಹ ಅನುಮಾನ ಸದ್ಯಕ್ಕೆ ಸೈಲೆಂಟ್ ಸುನಿಲನ್ನ ಸಿಸಿಬಿಗೆ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ನೀವು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹೇಮಕುಮಾರ್ ಓಕೆ ಓಕೆ ಫೈನ್ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಸುನಿಲ್ ಮೇಲೆ ಸದ್ಯಕ್ಕೆ ಯಾವುದೇ ರೀತಿಯಾದ ಕೇಸ್ ಬಾಕಿ ಉಳಿದಿಲ್ಲ ಯಾವುದೇ ವಾರಂಟ್ ಕೂಡ ಬಾಕಿ ಇರಲಿಲ್ಲ ಹಾಗಾಗಿ ನಾವು ಸುಮ್ಮನಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಿಸಿಬಿ ಜಂಟಿ ಆಯುಕ್ತರಾಗಿರುವಂತಹ ಶರಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್